ಹಾಯ್ ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ಇವತ್ತು ನಿಮಗೋಸ್ಕರ ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಮೊಟ್ಟೆ ತಿಂತೀರಾ ಅಂದ್ರೆ ಈ ಸ್ಟೋರಿನ ಫುಲ್ ನೋಡಲೇಬೇಕು ಮೊಟ್ಟೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಹೆಲ್ದಿ ಆಗಿರಬೇಕು ಅಂತಂದ್ರೆ ದಿನಕ್ಕೆ ಒಂದು ಮೊಟ್ಟೆ ತಿನ್ನಿ ಅಂತ ಹೇಳಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಆದ್ರೆ ನಿಮಗೊಂದು ವಿಚಾರ ಗೊತ್ತಾ ಬೇಯಿಸಿದ ಮೊಟ್ಟೆಗಳನ್ನ ಎಷ್ಟು ಹೊತ್ತಿನೊಳಗೆ ತಿನ್ನಬೇಕು ಹೆಚ್ಚು ಹೊತ್ತು ಹಾಗೆ ಬಿಟ್ರೆ ಏನಾಗುತ್ತೆ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮೊಟ್ಟೆನ ಬೇಯಿಸ್ತೀರಾ ಆದ್ರೆ ತಕ್ಷಣ ತಿನ್ನಲ್ಲ ಒಂದು ವೇಳೆ ತಕ್ಷಣ ಮೊಟ್ಟೆ ತಿಂದೇ ಇದ್ರೆ ಅದರ ಸಿಪ್ಪೆಯನ್ನ ತೆಗಿಬೇಡಿ ನೀವು ಮೊಟ್ಟೆ ತಿನ್ನುವಾಗ ಮಾತ್ರ ಸಿಪ್ಪೆ ತೆಗೆದು ತಿನ್ನಿ ಬೇಯಿಸಿದ ಮೊಟ್ಟೆಯ ಸಿಪ್ಪೆಯನ್ನ ತೆಗೆದ ಮೇಲೆ ಅದನ್ನ ಹೆಚ್ಚು ಹೊತ್ತು ಇಡಬಾರ್ದು ತಕ್ಷಣ ಅದನ್ನ ತಿನ್ನಬೇಕು ಯಾಕೆ ಅಂತ ಅಂದ್ರೆ ಮೊಟ್ಟೆಗೆ ಬೇಗ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡುತ್ತೆ ಜೊತೆಗೆ ಇದರಿಂದ ಮೊಟ್ಟೆ ಬೇಗ ಹಾಳಾಗುತ್ತೆ ಹಾಗೆಯೇ ಬೇಯಿಸಿದ ಮೊಟ್ಟೆಯನ್ನ ಯಾವುದೇ ಕಾರಣಕ್ಕೂ ಫ್ರೀಜರ್ನಲ್ಲಿ ಇಡೋದಕ್ಕೆ ಹೋಗಬೇಡಿ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ಡೈಲಿ ಮೊಟ್ಟೆ ತಿಂದ್ರು ನಿಮಗೆ ಏನೂ ಪ್ರಾಬ್ಲಮ್ ಆಗಲ್ಲ ಯಾಕೆ ಅಂತ ಅಂದ್ರೆ ಮೊಟ್ಟೆಯಲ್ಲಿ ತುಂಬಾ ಪೋಷಕಾಂಶಗಳಿರುತ್ತೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ನಿಂದ ಮೊಟ್ಟೆ ಸಮೃದ್ಧವಾಗಿರುತ್ತೆ ಹೀಗಾಗಿ ಪ್ರತಿನಿತ್ಯ ಸೇವಿಸಿದ್ರೆ ನಿಮಗೆ ಆರೋಗ್ಯದ ಮೇಲೆ ತುಂಬಾನೇ ಪ್ರಯೋಜನ ಆಗುತ್ತೆ ಹೆಚ್ಚಿನವರು ಮೊಟ್ಟೆಯನ್ನ ಬೇಯಿಸಿ ತಿಂತಾರೆ ಅಂದ್ರೆ ಬಾಯ್ಲ್ಡ್ ಎಗ್ ಅನ್ನ ಸೇವಿಸೋದನ್ನ ಇಷ್ಟಪಡ್ತಾರೆ ನೀವು ಬಾಯ್ಲ್ಡ್ ಎಗ್ ತಿಂದ್ರೇನೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಾಯ್ಲ್ಡ್ ಎಗ್ ತಿಂದ್ರೇನೆ ನಿಮಗೆ ಪೋಷಕಾಂಶಗಳು ಹೆಚ್ಚಿನದಾಗಿ ನಿಮ್ಮ ಆರೋಗ್ಯಕ್ಕೆ ಸಿಗುತ್ತೆ ಕೆಲವರು ಆಮ್ಲೆಟ್ ಮಾಡಿ ತಿಂತಾರೆ ಕೆಲವರು ಎಗ್ ಬುಚ್ಚಿ ಮಾಡಿ ತಿಂತಾರೆ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಅನ್ನೋದಕ್ಕಿಂತ ಇದರಲ್ಲಿ ಪೋಷಕಾಂಶಗಳು ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋದಿಲ್ಲ ಹೀಗಾಗಿ ಡಾಕ್ಟರ್ ಕೂಡ ಬಾಯ್ಲ್ಡ್ ಎಗ್ ಅನ್ನೇ ತಿನ್ನಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾರೆ ನಿಮಗೆ ಸಾಧ್ಯವಾದ್ರೆ ದಿನಕ್ಕೊಂದು ಮೊಟ್ಟೆ ತಿನ್ನಿ ಮೊಟ್ಟೆಯಲ್ಲಿ ಸಾಕಷ್ಟು ಪ್ರೋಟೀನ್ ಇದೆ ಮೊಟ್ಟೆಯಲ್ಲಿ ಸೆಲೆನಿಯಂ ಅನ್ನೋ ಅಂಶ ಇರುತ್ತೆ ಇದು ದೇಹದ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಮೊಟ್ಟೆಯಲ್ಲಿ ಕೋಲಿನ್ ಅನ್ನೋ ಪೋಷಕಾಂಶ ಇರುತ್ತೆ ಇದು ನಿಮ್ಮ ಮೆದುಳನ್ನ ಸದೃಢವಾಗಿಡಲು ಸಹಾಯ ಮಾಡುತ್ತೆ ಪ್ರತಿನಿತ್ಯ ಮೊಟ್ಟೆ ತಿನ್ನೋದ್ರಿಂದ ನಿಮ್ಮ ಮೆದುಳು ತುಂಬಾ ತೀಕ್ಷ್ಣ ಅಂದ್ರೆ ತುಂಬಾ ಆಕ್ಟಿವ್ ಆಗಿರುತ್ತೆ ಇನ್ನು ಮೊಟ್ಟೆಯಲ್ಲಿರುವ ಒಮೆಗಾ 3 ವಿಟಮಿನ್ಗಳು ಮತ್ತು ಫ್ಯಾಟಿ ಆಸಿಡ್ಗಳು ನಿಮ್ಮ ಮೆದುಳಿನ ಆರೋಗ್ಯಕ್ಕೆ ತುಂಬಾನೇ ಮುಖ್ಯವಾಗಿದೆ ಇನ್ನು ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರಿಗೆ ಮೊಟ್ಟೆ ಸುಲಭ ಪರಿಹಾರ ಮೊಟ್ಟೆಯ ಹಳದಿ ಭಾಗವನ್ನ ತಿನ್ನಬೇಡಿ ಹಳದಿ ಭಾಗವನ್ನ ತೆಗೆದು ಬಿಳಿ ಭಾಗವನ್ನಷ್ಟೇ ಸೇವಿಸಬೇಕು ಇದು ದೇಹಕ್ಕೆ ಬೇಕಾಗುವ ಶಕ್ತಿಯನ್ನ ಕೂಡ ಒದಗಿಸುತ್ತೆ ಜೊತೆಗೆ ನಿಮ್ಮ ದೇಹದ ತೂಕವನ್ನ ಕೂಡ ಕಡಿಮೆ ಮಾಡುತ್ತೆ ಹೀಗಾಗಿ ದಿನ ಮೊಟ್ಟೆ ತಿನ್ನಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಹಾಗೇನೆ ಮೊಟ್ಟೆಯನ್ನ ಬೇಯಿಸಿ ಜಾಸ್ತಿ ಹೊತ್ತು ಇಡಬೇಡಿ ನೀವು ಯಾವಾಗ ಮೊಟ್ಟೆ ತಿನ್ನಬೇಕು ಅಂತ ಇರ್ತಿರೋ ಆಗ್ಲೇ ಬೇಯಿಸಿ ಬಿಸಿ ಬಿಸಿಯಾದ ಮೊಟ್ಟೆಯನ್ನ ತಿನ್ನಿ ಯಾಕೆ ಅಂತ ಅಂದ್ರೆ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಆರೋಗ್ಯವೇ ಭಾಗ್ಯ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೆಲ್ ಬಟನ್ ಒತ್ತಿಲ್ಲ ಅಂದ್ರೆ ಈ ಕೂಡಲೇ ಬೆಲ್ ಬಟನ್ ಒತ್ತಿ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್